ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮದನಿ. ಕೊರೋನಾ ಸಂಕಷ್ಟ ಸಮಯದಲ್ಲಿ ಅಲ್ಪಸಂಖ್ಯಾತರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರ ಘೋಷಿಸಿದ ಸಹಾಯಧನ ವಿತರಣಾ ಕಾರ್ಯಕ್ರಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ನೆರವೇರಿತು. ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಮೈಕ್ರೋ ಸಾಲ ಯೋಜನೆಯಡಿ ಆಯ್ಕೆಯಾದಂತಹ 190 ಫಲಾನುಭವಿಗಳ ಪೈಕಿ 125 ಫಲಾನುಭವಿಗಳಿಗೆ ಅಬಕಾರಿ ಸಚಿವ ಕೆ ಗೋಪಾಲಯ್ಯ 10,000 ರೂಪಾಯಿಯ ಚೆಕ್ ಜತೆಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದರು. ರಾಜ್ಯಾದ್ಯಂತ 18,000 ಜನ ಇದರ ಪ್ರಯೋಜನ ಪಡೆದುಕೊಂಡಿದ್ದು ನಮ್ಮ ಕ್ಷೇತ್ರದ ಉಳಿದ ಫಲಾನುಭವಿಗಳಿಗೆ ಶುಕ್ರವಾರದ ಒಳಗೆ ಸಹಾಯಧನ ನೀಡುವಂತೆ ಉಪಸ್ಥಿತರಿದ್ದ ನಿರ್ದೇಶಕರಿಗೆ ಸೂಚಿಸಿದರು. ಸಹಾಯವನ್ನು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಏನು ಘೋಷಣೆ ಮಾಡ್ತು, ಸುಮಾರು 18,000 ಜನಕ್ಕೆ ಇಡೀ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ 290 ಜನಕ್ಕೆ ಸ್ಯಾಂಕ್ಷನ್ ಆಗಿದೆ. 290 ಜನದಲ್ಲಿ 125 ಜನಕ್ಕೆ ಆಗಲೇ 10,000 ರೂಪಾಯಿ ಬಂದಿದೆ. ಬಂದಿರೋರ ಕೈ ಎತ್ತಿ ದುಡ್ಡು, ಇನ್ನು ಉಳಿದಿರ್ತಕ್ಕಂಥವ್ರಿಗೂ ಶುಕ್ರವಾರದೊಳಗಡೆ ಆಗ್ಬೇಕು ಅಂತಕ್ಕಂಥದ್ದನ್ನ ಈಗ MD ಜೊತೆ ಮಾತಾಡಿ ಹೇಳಿದ್ರು. ಉಳಿದಿರ್ತಕ್ಕಂಥವ್ರಿಗೂ ಆಗ್ಬೇಕು ಅಂತಕ್ಕಂಥದ್ದು. ಇನ್ನ ಒಂದಲ್ಲಿ ಏನು ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಅರ್ಜಿ ಹಾಕೋದು ಬೇಡ. ಯಾರು ಅರ್ಜಿ ಹಾಕಿದ್ದಾರೆ ಆಗಿಲ್ಲ ಅವ್ರಿಗೇನೆ 300-400 ಜನಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಬಹುಶಃ 2013 21 ಈ ರೀತಿಯಾಗಿ ಒಟ್ಟಾರೆಯಾಗಿ ಕುಂಡುರಿಸಿ ಮತ್ತು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಮುಖಂಡರುಗಳು ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಜನಕ್ಕೆ ತಿಳಿಬೇಕು, ಯಾರೂ ಮಧ್ಯವರ್ತಿಗಳ ಪಾಲಾಗಬಾರ್ದು. ಸರ್ಕಾರದಿಂದ ಬರ್ತಕ್ಕಂಥ 10,000 ರೂಪಾಯಿ ಅನುದಾನ ನೇರ ನಿಮ್ಮ ಅಕೌಂಟ್ಗೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ನಿಮಗೆ ವಿಚಾರ ತಿಳಿದಿರಲಿ. ಇಲ್ಲೇನು ಖರ್ಚಾಗುತ್ತೆ ಬಹುಶಃ ನಮ್ಮ ಸದ್ದಾನು ಇನ್ನೊಂದು ಹೆಣ್ಮಗಳು ಇದು ಗೊತ್ತು ಇದಕ್ಕೆ ಆ ಖರ್ಚು ಆಗ್ತಕ್ಕಂಥ ಇದನ್ನು ನಾನೇ ಕೊಡ್ತಾ ಇದ್ದೀನಿ. ನನ್ನ ಕಚೇರಿಯಿಂದನೇ ನಿರ್ಣಯ ಕೊಡ್ತಾ ಇದ್ದೇನೆ. ನೇರವಾಗಿ ನಿಮ್ಮ ಖಾತೆಗೆ 10,000 ರೂಪಾಯಿ ನಿಮ್ಮ ಒಂದು ಕಷ್ಟ ಸುಖಕ್ಕಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಮಂಡಲದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಅಲ್ಪಸಂಖ್ಯಾತ ಅಭಿವೃದ್ಧಿ ಮಂಡಳಿಯ ಜಿಲ್ಲಾ ವ್ಯವಸ್ಥಾಪಕ ಪ್ರದೀಪ್ ಸಿಂಹ, ಪಾಲಿಕೆ ಮಾಜಿ ಸದಸ್ಯ ರಾಜೇಂದ್ರ ಕುಮಾರ್, ಮುಖಂಡರಾದ ಜಯರಾಮಯ್ಯ, ಸದ್ದಾಂ ಸೇರಿದಂತೆ ಹಲವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮದನಿ.